ನಮಸ್ತೆ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲಾ. ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಒಂದು ಯಾವ ವಿಷಯ ಬಗ್ಗೆ ತಿಳ್ಕೊಂಡಿದ್ವಿ? ಯಾವ ಪಾಠವನ್ನು ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ? ನಿನ್ನೆ ತರಗತಿಯಲ್ಲಿ ಕುಣಿತಾಕ್ಷರಗಳು, ಇನ್ನ ತರಗತಿಯಲ್ಲಿ ಕುಣಿತಾಕ್ಷರಗಳು ಎಂಬ ಒಂದು ಪಾಠವನ್ನು ಕಲ್ಪಿಸಿದ್ವಿ. ಕುಣಿತಾಕ್ಷರಗಳನ್ನ ಯಾವ ರೀತಿ ರಚನೆ ಮಾಡಿದ್ದಾರೆ, ಕುಣಿತಾಕ್ಷರಗಳು ಎಂದರೇನು, ಕುಣಿತಾಕ್ಷರಗಳಿಗೆ ಯಾವ್ಯಾವ ಒಂದು ಅಕ್ಷರಗಳಿಂದ ರಚಿಸಲ್ಪಟ್ಟಿದೆ ಅನ್ನೋದನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಸ್ವರ ಚಿಹ್ನೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೆ ಕುಣಿತಾಕ್ಷರಗಳನ್ನ ಗುರುತಿಸುವ ಪ್ರಕಾರ ಮುಖಾಂತರ ನಾವು ಪದಗಳನ್ನು ಓದೋದನ್ನ, ಪದಗಳನ್ನ ಬರೆಯೋದನ್ನ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಆ ಹೊಸ ಪಾಠ ಯಾವುದು, ಅದು ಯಾವುದು ಅಂತ ಹೇಳಬೇಕಾದ್ರೆ, ನೀವು ನಾನು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ಟು ಆನಂತರ ನೀವು ಆ ಪಾಠದ ಹೆಸರನ್ನ ಹೇಳಬೇಕಾಗುತ್ತೆ. ಮಕ್ಕಳೇ, ನಾನೀಗ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬೇಕು. ಓಕೆನಾ? ಎಸ್. ಪ್ರಶ್ನೆಗಳನ್ನ ಕೇಳಬಹುದಾ? ಓಕೆ ಮಕ್ಕಳೇ, ನಮ್ಮನ್ನ ಹೆತ್ತು ಹೊತ್ತು ಸಾಕುವವರು ಯಾರು? ಯಾರು ನಮ್ಮನ್ನ ಒಂಬತ್ತು ತಿಂಗಳ ಬಟ್ಟೆಯಲ್ಲಿ ಹೊತ್ತು ಆಮೇಲೆ ನಂತರ ನಮ್ಮನ್ನ ಹೆತ್ತುಬಿಟ್ಟು ನಮ್ಮನ್ನ ಸಾಕೋ ಯಾರು? ಎಸ್, ಅಮ್ಮ. ಯಾರು? ತಾಯಿ. ನಮ್ಮನಿಗೆ ಎಂತ ಕರಿತೀವಿ ನಾವು? ತಾಯಿ. ಹೌದಾ? ಜನನಿ, ಅವ್ವ, ಮಾತೆ ಅಂತ ಹೇಳಿ ಕರಿತೀವಿ. ಹೌದಾ ಮಕ್ಕಳೇ? ಹಾಗಾದ್ರೆ ಅಮ್ಮ ನಮ್ಮನ್ನು ಹೆತ್ತು ಹೊತ್ತು ಸಾಕ್ತಾಳೆ. ಹಾಗಾದ್ರೆ ನಮಗೆ ಬೇಕಾದಂತಹ ಒಂದು ಆಹಾರ ಆಗಲಿ, ಬಟ್ಟೆ ಆಗಲಿ, ಇನ್ನೊಂದೇ ವಸ್ತು ಆಗಲಿ, ಅವೆಲ್ಲ ತಂದುಕೊಟ್ಟು ನಮ್ಮನ್ನೆಲ್ಲ ಆರೈಕೆ ಮಾಡೋರು ಯಾರು? ನಮ್ಮನ್ನ ಎತ್ತರವಾಗಿ ಬೆಳೆಸೋರು ಯಾರು? ಮೈ ಮುಂದೆ ದುಡಿಮೆ ಮಾಡಿಬಿಟ್ಟು ನಮ್ಮನ್ನೆಲ್ಲ ಸಾಕೋರು ಯಾರು? ಏ ತಂದೆ, ಅಪ್ಪ. ಹೌದಾ? ಪಿತೃ ಅಂತ ಹೇಳ್ತೀವಿ. ಹೌದು, ತಂದೆ ತನ್ನ ಹೊರಗಡೆ ಹೋಗಿ ತನ್ನ ಬೆವರನ್ನ ಸೂಸಿಟ್ಟು ಕಟ್ಟೆಯಲ್ಲಿ ದುಡಿದು ಹೌದಾ ತನ್ನ ಮಗುವನ್ನ, ತನ್ನ ಹೆಂಡತಿಯನ್ನ ಸಾಕ್ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ದುಡಿಮೆ ಮಾಡಿಬಿಟ್ಟು ನಮಗೆ ಬೇಕಾದಂತ ವಸ್ತುಗಳನ್ನ, ಪದಾರ್ಥಗಳನ್ನ ಕೊಡಿಸ್ತಾರೆ, ಆಹಾರವನ್ನ ಕೊಡ್ತಾರೆ. ಈ ರೀತಿಯಾಗಿ ನಮ್ಮನ್ನ ಬೆಳೆಸುವಂತವ್ರು ಯಾರು? ತಂದೆ. ಹಾಗಾದ್ರೆ ನಾವು ಸಣ್ಣವರಿರ್ತೀವಿ, ದೊಡ್ಡರಾಗ್ತೀವಿ, ಬೆಳಿತೀವಿ, ಎಲ್ಲ ಆಗ್ತೀವಿ ಅಲ್ವಾ? ಹಾಗಾದ್ರೆ ನಮ್ಗೆ ಒಳ್ಳೇದು ಕೆಟ್ಟದ್ದು, ಒಳ್ಳೆ ಬುದ್ಧಿಯನ್ನ, ಒಳ್ಳೆ ರೀತಿ ಮಾತುಗಳನ್ನ ಹೇಳ್ಕೊಡೋದು ಯಾರು ಮಕ್ಕಳೇ? ನಮ್ಗೆ ಒಳ್ಳೆ ವಿದ್ಯೆ ಬುದ್ಧಿಯನ್ನ ಹೇಳ್ಕೊಡೋದು ಯಾರು? ಎಸ್, ಗುರುಗಳು, ಟೀಚರ್, ಶಿಕ್ಷಕರು. ಇವರು ನಮ್ಗೆ ಒಳ್ಳೆಯ ಒಂದು ಹಿತ ನುಡಿಗಳನ್ನ ಹೇಳ್ಕೊಡ್ತಾರೆ, ಒಳ್ಳೆ ವಿದ್ಯೆಯನ್ನ ತಿಳಿಸ್ಕೊಡ್ತಾರೆ. ಹೌದಾ? ಸರಿ. ಹಾಗಿದ್ರೆ ನಮ್ಗೆ ಆರಾಮಿಲ್ಲದಾಗ, ಹುಷಾರಿಲ್ಲದಾಗ, ಜ್ವರ ಬಂದಾಗ, ಅಥವಾ ಕೆಮ್ಮು ಬಂದಾಗ, ನಮ್ಗೆ ಏನಾದ್ರೂ ಕಾಯಿಲೆ ಬಂದಾಗ ನಮ್ಮನ್ನ ವಾಸಿ ಮಾಡೋರು ಯಾರು? ಏಸ್, ಡಾಕ್ಟರ್ಸ್, ವೈದ್ಯರು ಅಂತ ಹೇಳ್ತೀವಿ. ಕನ್ನಡದಲ್ಲಿ ವೈದ್ಯರು, ಇಂಗ್ಲಿಷ್ನಲ್ಲಿ ಡಾಕ್ಟರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದೆಲ್ಲ ಓಕೆ ಮಕ್ಕಳೇ, ನಮಗೆ ಆಹಾರ ಬೇಕು. ನಮ್ಮನೆಗೆ ಆಹಾರ ಅಂದ್ರೆ ಅಪ್ಪಾಜಿ, ಅಪ್ಪ ಹೊರಗಡೆ ಹೋಗಿ ದುಡಿಮೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ತಗೊಂಡು ಅಂಗಡಿಯಲ್ಲಿ ವಸ್ತುಗಳನ್ನು ತಗೊಂಡು ನಮಗೆ ಕೊಟ್ಟು ಆಹಾರವನ್ನು ಕೊಡ್ತಾರೆ. ಹಾಗಾದ್ರೆ ನಮಗೆ ಆಹಾರವನ್ನು ಮೇನು ಮುಖ್ಯವಾಗಿ ಆಹಾರವನ್ನು ಕೊಡುವಂತಂದ್ರೆ ಯಾರು? ಸರಿ, ಅಂಗಡಿಯಲ್ಲಿ ನಾವು ಕೊಡ್ತೇವೆ, ಆದ್ರೆ ಅಂಗಡಿಗೆ ಇಷ್ಟ ಬರುತ್ತೆ ಆಹಾರ? ಯಾರು ನಮಗೆ ಆಹಾರವನ್ನೆಲ್ಲ, ಅಕ್ಕಿ, ಜೋಳ, ರಾಗಿ ಇವನ್ನೆಲ್ಲ ಬೆಳೆಯೋರು ಯಾರು? ರೈತರು.
ಗಾಳಿಯಿಂದ ಬಿಸಿಗೊಳ್ಳೋದಿಲ್ಲ, ಅವರು ತಮ್ಮ ಪ್ರಾಣದ ಹಂಗನ್ನೇ ತೊರೆದು ನಮ್ಮನ್ನೆಲ್ಲ ರಕ್ಷಣೆಯನ್ನ ಮಾಡ್ತಾರೆ ಅಂತಹ ಯೋಧರು. ಹಾಗಾದ್ರೆ ಮಕ್ಕಳೇ, ಇವರಿಗೆಲ್ಲ ನಾವು ಯಾವ ರೀತಿ ಗೌರವವನ್ನ ಕೊಡಬೇಕು, ಯಾವ ರೀತಿ ನಾವು ಗೌರವವನ್ನು ಕೊಡಬೇಕು? ಹಾಗಾದ್ರೆ ಅಂತವರೆಲ್ಲ ನಾವು ತುಂಬಾ ಗೌರವದಿಂದ ಕಾಣಬೇಕು. ಹೌದಾ? ಹಾಗಾದ್ರೆ ಅವ್ರಿಗೆ ನಾವು ಸಿಕ್ಕಾಗಲ್ಲ, ಅವ್ರಿಗೆ ನಾವು ಏನನ್ನು ಮಾಡಬೇಕು? ಹೊರನಾಗಿ ನೋಡ್ಬಿಟ್ಟು ಹೇಗೆ ಹೋಗೋದಾ? ಇಲ್ಲ. ಹಾಗಾದ್ರೆ ನಿಮ್ಗೆ ಏನೋ ಒಂದು ನಿಮ್ಮ ಶಿಕ್ಷಕರು ಯಾವತ್ತೂ ಸರ್ ನಿಮ್ಮ ಮನೆಗೆ ಇದ್ದಾರೆ, ನಿಮ್ಮ ಮನೆಗೆ ಬರ್ತಾರೆ, ಅವ್ರಿಗೆ ಶಿಕ್ಷಕರು ನೋಡ್ಬಿಟ್ಟು ಸುಮ್ಮನೆ ಹಾಗೆ ಇರ್ತೀರಾ? ಇಲ್ಲ, ಗೊತ್ತಾಗ್ಲಿಲ್ವಾ ಮಕ್ಕಳೇ? ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು? ಇನ್ನೊಂದು ಪ್ರಶ್ನೆ, ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ದೇವರಿಗೆ ನೀವು ಏನ್ ಮಾಡ್ತೀರಾ? ಕೈ ಮುಗಿತೀರಾ? ನಂತರದಲ್ಲಿ ನಮಸ್ಕಾರ ಮಾಡ್ತೀರಾ? ಮಕ್ಕಳೇ, ನಮಸ್ಕಾರ ಅಂತಂದ್ರೆ ಅದಕ್ಕೆ ಇನ್ನೊಂದು ಸಮಾನವಾದ ಪದ ಇದೆ ಮಕ್ಕಳೇ. ನಮಸ್ಕಾರ ಅಂತಂದ್ರೆ ಏನು ಮಕ್ಕಳೇ, ಯಾರಿಗಾದ್ರೂ ಗೊತ್ತಿದೆಯಾ? ನಮಸ್ಕಾರ ಅಂತಂದ್ರೆ ಗೊತ್ತಿಲ್ಲ ಅಲ್ವಾ? ಓಕೆ, ನಮಸ್ಕಾರ ಅಂದ್ರೆ ಮಕ್ಕಳೇ ವಂದನೆ ಅಂತ ಹೇಳಿ. ನಮಸ್ಕಾರ ಅಂತಂದ್ರೆ ಏನು? ವಂದನೆ ಅಂತ ಹೇಳ್ಬಿಟ್ಟು ಮಕ್ಕಳೇ ಇವತ್ತಿನ ದಿವಸ ನೀವು ಕಲಿಬೇಕಾಗಿದ್ದ ಪಾಠ ಯಾವುದು? ಪದ್ಯ ವಂದನೆ. ಯಾವ ಪಾಠ? ವಂದನೆ ಪದ್ಯ. ಮಕ್ಕಳೇ ಈ ವಂದನೆ ಪದ್ಯವನ್ನ ಬರೆದಂತಹ ಕವಿ ಯಾರು? ಕವಿ ಎಲ್ ಕೆ ಕಂಬಾರ. ಎಲ್ ಕೆ ಕಂಬಾರ. ಓಕೆನಾ ಮಕ್ಕಳೇ, ಗೊತ್ತಾಯ್ತಲ್ವಾ? ಈಗ ನೀವು ಕಲಿಯುವಂತ ಪಾಠ ಯಾವುದು? ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡುವಂತ ಪಾಠ ವಂದನೆ. ವಂದನೆ ಅಂದ್ರೆ ಸಮಾನ ಪದ ಏನು? ನಮಸ್ಕಾರ ಅಂತೇಳಿ. ಮಕ್ಕಳೇ ಪುಟ ಸಂಖ್ಯೆ ಒಂದನ್ನ ತೆಗಿಲಿ. ಪುಟ ಸಂಖ್ಯೆ ಒಂದು, ಪಠ್ಯ ಪುಸ್ತಕ ಎಲ್ಲ ಓಪನ್ ಮಾಡಿದಿರ ಅಲ್ವಾ? ಪುಟ ಸಂಖ್ಯೆ ಒಂದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪದ್ಯ ಪಾಠ ವಂದನೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಮುಂಚಿತವಾಗಿರೋದಿಷ್ಟು ನಿಮಗೆ ಕೆಲವೊಂದು ಭಾವಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಭಾವಚಿತ್ರಗಳನ್ನು ನಾವು ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ ಚಿತ್ರವನ್ನು ತೋರಿಸಿ ಪದ ಹೇಳ್ಬೇಕು. ಪದಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಎಸ್. ಮೊದಲನೇ ಚಿತ್ರದಲ್ಲಿ ಕಾಣಿಸಿಕೊಂಡವರು ಯಾರು? ತಾಯಿ ಅಂದ್ರೆ ಅಮ್ಮ. ನೆಕ್ಸ್ಟ್ ಚಿತ್ರದಲ್ಲಿ ರೈತ. ರೈತ ನೇಗಿಲನ್ನ ಹೊತ್ಕೊಂಡಿದ್ದಾನೆ. ರೈತನ ಸಾಧನ ಯಾವುದು? ನೇಗಿಲು. ನೋಡಿ ರೈತ. ನೆಕ್ಸ್ಟ್ ಯಾರು ಕಾಣಿಸ್ತಾ ಇದ್ದಾರೆ? ಆಸ್ಪತ್ರೆ. ಆಸ್ಪತ್ರೆಯಲ್ಲಿ ವೈದ್ಯರು ಅಂದ್ರೆ ಡಾಕ್ಟರ್. ಇಲ್ಲಿ ವೈದ್ಯೆ ಅಂತ. ನೋಡಿ, ಹೆಣ್ಣು ಮಕ್ಕಳು ಡಾಕ್ಟರ್ ಆದ್ರೆ ವೈದ್ಯೆ ಅಂತ ಹೇಳ್ತಾರೆ, ಗಂಡು ಮಕ್ಕಳು ಡಾಕ್ಟರ್ ಆದ್ರೆ ವೈದ್ಯ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸ್ತಿರುವಂತ ವ್ಯಕ್ತಿ ಯಾರು? ನೋಡಿ, ನಿಮ್ಗೆಲ್ಲ ಇಷ್ಟವಾದಂತ ವ್ಯಕ್ತಿನೇ. ಎಸ್, ಸೈನಿಕ. ಸೈನಿಕರಿಗೆ ಇನ್ನೊಂದು ಹೆಸರೇನು? ಯೋಧ ಅಂತ ಹೇಳ್ತೀವಿ. ಮಕ್ಕಳೇ ಕೆಳಗಡೆ ಲಾವ ಚಿತ್ರದಲ್ಲಿ ತಂದೆ ಅಂದ್ರೆ ಅಪ್ಪ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮಕ್ಕಳೇ ಇವರೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ನಿಮ್ಗೆ ಇವರು ನಿಮ್ಮನ್ನ ಯಾವ ರೀತಿ ಆರೈಕೆ ಮಾಡ್ತಾರೆ, ನಿಮ್ಮ ಬಗ್ಗೆ ಯಾವ ರೀತಿ ಪೋಷಣೆ ಮಾಡ್ತಾರೆ ಅನ್ನೋದನ್ನ ಈ ಒಂದು ಪದ್ಯದ ಮುಖಾಂತರ ತಿಳ್ಕೋಬೇಕಾಗುತ್ತೆ ಮಕ್ಕಳೇ. ಇವರಿಗೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್, ವಂದನೆಯನ್ನ ಹೇಳಿದ್ರೆ, ಎಷ್ಟು ನಮಸ್ಕಾರವನ್ನು ಮಾಡಿದ್ರು ಕೂಡ ಸಾಲದು. ಮಕ್ಕಳೇ ಪದ್ಯವನ್ನ ನಾನು ರಾಗವಾಗಿ ಹೇಳ್ಕೊಡ್ತೀನಿ, ನೀವು ಅದೇ ರೀತಿ ಹೇಳ್ತಾ ಹೋಗಿ. ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈ ಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದೇ ಕಲಿಸಿ ಹರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನವ ಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ. ನೆಕ್ಸ್ಟ್ ಕೂಡ ತಿಳಿಸಿ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತರಿಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಮಕ್ಕಳೇ ಇನ್ನೊಮ್ಮೆ ಹೇಳ್ಕೊಡ್ತೀನಿ, ಇನ್ನೊಮ್ಮೆ ನೀವು ಕೂಡ ನನ್ನ ಜೊತೆಗೆ ಹೇಳ್ತಾ ಹೋಗಿ. ನವ ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ
ಹರಸಿದ ಗುರುವಿಗೆ ಅಂದ್ರೆ ಹರಸಿದ ಅಂದ್ರೆ ಆ
ಗುರುವನ್ನೇ ಶಿಕ್ಷಕ ಅಂತ ಹೇಳಿ ಹೀಗೆ ಅಂತಹ ಗುರುವಿಗೆ ಕೂಡ ನಮಸ್ಕಾರ ವಂದನೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಕ್ಕೆ ಮಾಡುವೆ ವಂದನೆ. ಮಕ್ಕಳೇ ನಿಮಗೆ ಕನ್ಫ್ಯೂಸ್ ಆಗ್ಬೋದಲ್ವ, ವೈದ್ಯ ಅಂದ್ರೆ ಏನು? ಡಾಕ್ಟರು. ವೈದ್ಯ ಅಂದ್ರೆ ಡಾಕ್ಟರ್ ಹೌದಾ ಮಕ್ಕಳೇ? ಇಂತಹ ವೈದ್ಯ, ವೈದ್ಯ ಅಂದ್ರೆ ಒಂಥರ ದೇವರ ಸಮಾನ. ವೈದ್ಯರಿಗೆ ನಾವು ದೇವರ ಸಮಾನ ಅಂತ ಹೇಳಿ ದೇವರು ಅಂತ ಕೂಡ ತಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸಾಯುವಂತಹ ಸ್ಥಿತಿಯಲ್ಲಿ ನಮ್ಮನ್ನ ಆ ಒಳ್ಳೆ ರೀತಿಯ ಒಂದು ಚಿಕಿತ್ಸೆಯನ್ನ ಕೊಟ್ಬಿಟ್ಟು ನಮ್ಮನ್ನ ಕಾಪಾಡುವಂತವ್ರು ಯಾರು? ವೈದ್ಯರು. ಅದಕ್ಕೋಸ್ಕರ ನಾವು ವೈದ್ಯರು ದೇವರು ಅಂತ ಹೇಳಿದ್ರು ಕೂಡ ಸಾಲದು ಅಂತ ಹೇಳಿ. ನಮಗೆ ನಾನಾ ರೀತಿಯ ರೋಗಗಳಿರ್ತವೆ. ಒಂದೇ ರೀತಿಯಾದ ರೋಗಗಳಿರ್ತವ ಇಲ್ಲ. ಒಬ್ಬರಿಗೆ ಕೆಮ್ಮಿದ್ರೆ, ಒಬ್ಬರಿಗೆ ಶೀತ ಇರುತ್ತೆ, ಒಬ್ಬರಿಗೆ ಜ್ವರ ಇರುತ್ತೆ, ಒಬ್ಬರಿಗೆ ತಲೆನೋವು ಇರುತ್ತೆ, ಒಬ್ಬರಿಗೆ ಇನ್ನೊಂದೇನೋ ಆಗಿರುತ್ತೆ. ಹೀಗೆ ನಾನಾ ರೀತಿಯ ಒಂದು ರೋಗಗಳನ್ನ ರುಜನೆಗಳನ್ನ ವಾಸಿ ಮಾಡುವಂತವ್ರು ಯಾರು? ವೈದ್ಯರು ಅಥವಾ ಡಾಕ್ಟರು. ಅಂತಹ ವೈದ್ಯರಿಗೆ ನನ್ನ ವಂದನೆ ನಮಸ್ಕಾರ. ಅವರು ಕೂಡ ನಾವು ದಿನ ನಮಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ಕವಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬನ್ನಿ, ನಿತ್ಯದೇ ತುಳಿದು. ಮಕ್ಕಳೇ ನಿತ್ಯ ಅಂದ್ರೆ ಏನು? ನಿತ್ಯ ಅಂದ್ರೆ ದಿನಾಲು, ಪ್ರತಿದಿನ. ದಿನಾಲು ಅಥವಾ ಪ್ರತಿದಿನ ಅಂತ ಹೇಳಿ ಕರೀತೀವಿ. ಹೀಗೆ ದಿನನಿತ್ಯ ಪ್ರತಿದಿನ ದುಡಿತಾನೆ, ಅನ್ನವನ್ನ ನೀಡ್ತಾನೆ. ಎಲ್ಲಿ? ತನ್ನ ಹೊಲದಲ್ಲಿ. ದಿನಾಲು ರೈತ ಬಿಸಿಲು ಅನ್ನೋದಿಲ್ಲ, ಮಳೆ ಅನ್ನೋದಿಲ್ಲ, ಚಳಿ ಅನ್ನೋದಿಲ್ಲ. ಅವನು ಕೂಡ ತನ್ನ ಹೊಲ ಗದ್ದೆಗಳಲ್ಲಿ ಬೆಳೆಗಳನ್ನ ಪೈರುಗಳನ್ನ ಬೆಳೆದ್ಬಿಟ್ಟು ಅನ್ನವನ್ನ ಇಡೀ ಒಂದು ದೇಶಕ್ಕೆ ನೀಡ್ತಾನೆ, ಜಗತ್ತಿಗೆ ನೀಡ್ತಾನೆ. ಅನ್ನವನ್ನ ಕೊಡುವಂತಹ ರೈತನಿಗೆ ಮಾಡುವೆ ವಂದನೆ. ಅಂತಹ ರೈತನು ಕೂಡ ನನ್ನ ನಮಸ್ಕಾರ ವಂದನೆಯನ್ನ ಮಾಡಬೇಕು ಅಂತ. ನಂತರದಲ್ಲಿ ನಾಡಿನ ರಕ್ಷಣೆ ನಿತ್ಯದೇ ಮಾಡುವ ಯೋಧನಿಗೆ ಮಾಡುವೆ ವಂದನೆ. ಮಕ್ಕಳೇ ಯೋಧ ಅಂದ್ರೆ ಯಾರು? ಸೈನಿಕ. ಯೋಧ ಅಂದ್ರೆ ಸೈನಿಕ. ನೋಡಿ, ನಾಡಿನ, ನಾಡು ಅಂದ್ರೆ ಏನು? ನಮ್ಮ ದೇಶವನ್ನ ಕಾಪಾಡುವಂತಹ ರಕ್ಷಣೆ ಅಂದ್ರೆ ಏನು? ಕಾಪಾಡುವುದು. ರಕ್ಷಣೆ ಅಂದ್ರೆ ಕಾಪಾಡು. ಹೀಗೆ ನಮ್ಮ ಒಂದು ದೇಶವನ್ನ ರಕ್ಷಣೆ ಮಾಡುವಂತವರು, ಯಾವುದೇ ಒಂದು ಹೊರಗಡೆ ದೇಶದಿಂದ ಬರುವಂತಹ ವೈರಿಗಳನ್ನ, ಶತ್ರುಗಳನ್ನ ತಡೆದು ನಮ್ಮ ದೇಶವನ್ನ ಕಾಪಾಡುವಂತಹ ಯೋಧನಿಗೂ ಕೂಡ ನಾವು ನಮಸ್ಕಾರವನ್ನ ಮಾಡಬೇಕು. ಅಂತಹ ಯೋಧನಿಗೂ ಕೂಡ ನನ್ನ ವಂದನೆ ಅಥವಾ ನಮಸ್ಕಾರ ಅಂತ ಹೇಳಿ ಕವಿ ಹೇಳಿಕೊಡ್ತಿದ್ದಾರೆ. ಯಾಕೆ ನಮಗೆಲ್ಲ ನಮಸ್ಕಾರವನ್ನ ಮಾಡಬೇಕು? ನೋಡಿ, ನಮ್ಮ ಒಂದು ಪಾಲನೆ ಪೋಷಣೆಯನ್ನ ಮಾಡುವಂತವ್ರು ತಂದೆ ತಾಯಿ, ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನವನ್ನ ನೀಡುವವರು ಗುರುಗಳು, ನಮಗೆ ಬಂದಿರುವಂತಹ ರೋಗಗಳನ್ನು ವಾಸಿ ಮಾಡೋರು ಯಾರು? ವೈದ್ಯರು. ಹಾಗೆ ನಮಗೆ ಊಟ ಇಲ್ಲದೇ ಇರೋದಾಗುತ್ತಾ ಇಲ್ಲ. ಅಂತಹ ಒಂದು ಅನ್ನವನ್ನು ಕೊಡುವಂತವನು ಯಾರು? ರೈತ. ಹಾಗೆ ನಮಗೆ ಯಾವುದೇ ತೊಂದರೆ ಆಗದಂತೆ ನಮ್ಮನ್ನ ಶತ್ರುಗಳಿಂದ ಕಾಪಾಡುವಂತವ್ರು ಯಾರು? ಯೋಧರು. ಈ ಎಲ್ಲರನ್ನು ನಾವು ದೇವರು ಅಥವಾ ಅವರಿಗೆ ನಮಸ್ಕಾರವನ್ನ ಮಾಡಬೇಕು. ಇಂತಹವರನ್ನ ನಾವು ಗೌರವಿಸಬೇಕು. ಇವರಿಗೆ ನಾವು ಪ್ರತಿದಿನ ಕೈ ಮುಗಿದು ನಮಸ್ಕಾರ ಮಾಡಿದ್ರೆ ತಪ್ಪಲ್ಲ. ಇವರು ನಮಗೆಲ್ಲ ಎಷ್ಟೆಲ್ಲ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳಿ ಕವಿ ನಿಮಗೆ ಈ ಮೂಲಕ ತಿಳಿಸ್ಕೊಡ್ತಾರೆ. ಮಕ್ಕಳೇ, ನೀವು ಕೂಡ ತಂದೆ ತಾಯಿಗೆ, ಗುರುಗಳಿಗೆ, ವೈದ್ಯರಿಗೆ, ರೈತನಿಗೆ, ಯೋಧರಿಗೆ ಹಾಗೂ ಹಿರಿಯರಿಗೆ, ಗುರು ಹಿರಿಯರಿಗೆ ಮೊದಲು ನೀವು ಗೌರವವನ್ನು ಕೊಡೋದನ್ನು ಕಲಿಬೇಕು. ಓಕೆನಾ? ಓಕೆನಾ ಮಕ್ಕಳೇ? ಹಾಗಾದ್ರೆ ಎಲ್ಲರೂ ಕೂಡ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳೇ. ಓಕೆನಾ ಮಕ್ಕಳೇ? ಈ ದಿನದಲ್ಲಿ ನಾವು ಒಂದನೇ ನಿಯಮ ಪದ್ಯವನ್ನ ತಿಳ್ಕೊಂಡ್ವಿ. ಹಾಗೆ ಅದನ್ನ ರಾಗವಾಗಿ ಹಾಡೋದನ್ನ ಮತ್ತೆ ಆ ಪದ್ಯದ ಒಂದು